ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜಲಜೇಷ್ಟನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಇವತ್ತಿನ ದಿನ ಹರಿಕಥಾಮೃತ ಸಾರದ 19ನೇ ಪದ್ಯವನ್ನ ನಾವು ಚಿಂತನೆ ಮಾಡೋಣ. 19ನೇ ಪದ್ಯಕ್ಕಿಂತ ಮುಂಚೆ 18ನೇ ಪದ್ಯವನ್ನ, ಅದು ಪಾಠ ಆಗಿಲ್ಲ, ಅದನ್ನು ಚಿಂತನೆ ಮಾಡೋಣ. 18ನೇ ಪದ್ಯದ ವಿಚಾರವನ್ನ ನಾವು ತಿಳಿಯೋಣ. ಈ 18ನೇ ಪದ್ಯದಲ್ಲಿ ಜಗನ್ನಾಥದಾಸರು ಭಗವಂತ ಪಂಚರೂಪಗಳಿಂದ ಪಂಚರೂಪರಾದ ವಾಯುದೇವರಲ್ಲಿ ಅಂದರೆ ಪಂಚಪ್ರಾಣರಲ್ಲಿ ಯಾವ ರೀತಿ ಅನೇಕ ರೂಪಗಳಿಂದ ವ್ಯಾಪಿಸಿ ಸನ್ನಿಹಿತನಾಗಿದ್ದಾನೆ ಆ ವಿಚಾರವನ್ನು ಬಹಳ ಸುಂದರವಾಗಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಒಂದು ದೃಷ್ಟಾಂತವನ್ನು ಕೊಟ್ಟು, ಬೆಣ್ಣೆಯಲ್ಲಿರತಕ್ಕಂತಹ ತುಪ್ಪದಂತೆ ವಾಯುದೇವರ ಒಳಗಿದ್ದ ಭಗವಂತನ ರೂಪದ ಒಂದು ವೈಭವವನ್ನು ಜಗನ್ನಾಥದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. 3000 ಅರ್ಧ ಶತಮೇರೆ ಈರದಿಕ ರೂಪಗಳ ಧರಿಸಿ ಶರೀರದೊಳಗಾನಂದಮಯ ನಾರಾಯಣ ಕ್ವಯನು. ಇದು ಹಿಂದಿನ ಅಂದರೆ ಪದ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ. ಒಂದರ್ಥದಲ್ಲಿ ಹಿಂದೆ ಹೇಳಿದ ಹಾಗೆ ಭಗವಂತ ಅಂದರೆ 3000 ಅರ್ಧಶತ ಅಂತ ಅಭಿಪ್ರಾಯ. 3000 ಅರ್ಧಶತ ಅಂತ ನಾವು ಚಿಂತನೆ ಮಾಡೋದಾದರೆ ನಾರಾಯಣಾಕ್ವಯ ಹಿಂದೆ ಒಂದು ಮಾತು ಬಂತು. ಪಂಚಕೋಶಗಳಲ್ಲಿ ಪಂಚರೂಪದಿಂದ ಇರತಕ್ಕಂತಹ ಭಗವಂತ ಅನ್ನಮಯ ಕೋಶ, ಅದರಲ್ಲಿದ್ದು ಅನ್ನಮಯ ನಾಮಕನಾಗಿ ಪ್ರಾಣಮಯ ಕೋಶದಲ್ಲಿ ಪ್ರಾಣನಾಮಕನಾಗಿ ಭಗವಂತ ಇದ್ದಾನೆ ಅಂತ 17ನೇ ಪದ್ಯದವರೆಗೂ ತಿಳಿದಿದ್ದೇವೆ. 5ನೇ ರೂಪ ನಾರಾಯಣ ರೂಪ. ನಾರಾಯಣ ರೂಪವೂ ಕೂಡ ಕೊನೆಯ ವಿಶೇಷವಾಗಿ ನಾವು ತಿಳಿದಂತೆ ನಮ್ಮ ಶರೀರದ ಒಳಗಿರತಕ್ಕಂತಹ ಆನಂದಮಯ ಕೋಶದಲ್ಲಿ ಆನಂದಮಯ ನಾಮಕನಾಗಿ ಮೂಲ ರೂಪಿ ನಾರಾಯಣ ಇದ್ದಾನೆ. ಎಷ್ಟು ರೂಪದಿಂದ ಇದ್ದಾನೆ? 3052 ರೂಪಗಳಿಂದ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. 3052 ರೂಪಗಳು ಅಂತ ಹೇಗೆ ಅಂದರೆ, ಆ ಜಗನ್ನಾಥದಾಚಾರ್ಯರ ಶಬ್ದವನ್ನು ನಾವು ನೋಡೋಣ. ನಾರಾಯಣ ಕ್ವಯನು ಅಂದರೆ ನಾರಾಯಣ ಎಂಬ ಹೆಸರುಳ್ಳ ಮೂಲರೂಪಿ ಪರಮಾತ್ಮ ಆನಂದಮಯ ಕೋಶದಲ್ಲಿ 3000 ಅರ್ಧಶತ ಶತ ಅಂದರೆ 100, ಅರ್ಧಶತ ಅಂದರೆ 50. ಮೇಲೀರಧಿಕ ರೂಪಗಳ ಅಂದರೆ ಈರಧಿಕ ರೂಪಗಳ ಎರಡು ಹೆಚ್ಚಾದ ಅರ್ಧಶತ ಅಂದರೆ 52, ಅಂದರೆ 3052 ರೂಪಗಳನ್ನು ಧಾರಣೆ ಮಾಡಿ ಶರೀರದೊಳು ಆನಂದಮಯ ನಾರಾಯಣ ಕ್ವಯನು. ಈ ನಾರಾಯಣ ರೂಪಿ ಪರಮಾತ್ಮ ನಮ್ಮ ಶರೀರದ ಒಳಗಿರ್ತಕ್ಕಂಥ ಆನಂದಮಯ ಕೋಶದಲ್ಲಿ ಆನಂದಮಯ ನಾಮಕನಾಗಿರ್ತಾನೆ. ಈ ವಿಚಾರವನ್ನು ಒಟ್ಟು ಹಿಂದೆ ಹೇಳಿದಂತೆ ದೇಹದಲ್ಲಿರತಕ್ಕಂತಹ 5 ಕೋಶಗಳಲ್ಲಿ 5 ರೂಪದಿಂದ ಪರಮಾತ್ಮ ಅನೇಕ ರೂಪವುಳ್ಳವನಾಗಿ ಸನ್ನಿಹಿತನಾಗಿದ್ದಾನೆ. ಆಯಾ ಕೋಶಗಳಿಂದಲೇ ಅಂದರೆ ಕರೆಸಿಕೊಳ್ಳುತ್ತಾ ಆ ಕೋಶ ನಾಮಕನಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ಜಗನ್ನಾಥದಾಸರು ತಿಳಿಸಿದ್ದಾರೆ. ಇದರ ನಂತರದಲ್ಲಿ ಆಮೇಲೆ ಹೇಳ್ತಕ್ಕಂಥದ್ದು, ನಮ್ಮ ದೇಹದೊಳಗೆ ನಾವೇನು ಅನುಭವಿಸ್ತೇವೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ, ಈ ಪಂಚರೂಪದ ಪ್ರಾಣರಲ್ಲಿಯೂ ಕೂಡ ಪಂಚರೂಪಿಯಾದ ಪರಮಾತ್ಮ ಮತ್ತೆ ಅನೇಕ ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ. ಈ ವಿಚಾರವನ್ನು ಮುಂದುವರೆಸ್ತಾ ಜಗನ್ನಾಥದಾಸರು ಹೇಳ್ತಾರೆ, 2000 ಮೇಲ್ ಮುನ್ನೂರ 5 ಸ್ವರೂಪದಿಂದಲಿ ಭರತೀಶನೊಳಿಪ್ಪ ನವನೀತಸ್ತಘೃತದಂತೆ. ಬಹಳ ಸುಂದರವಾಗಿ ಜಗನ್ನಾಥದಾಸರು ಹೇಳ್ತಾರೆ, ಭಾರತೀಶನೊಳು ಅಂದರೆ ಭಾರತೀ ರಮಣರಾದ ವಾಯುದೇವರಲ್ಲಿ 2000 ಮೇಲ್ 305 ಸರಳಿದೆ. ಈರು ಅಂದರೆ ಈರ ಅಂದರೆ 2 ಅಂತ ಸಂಖ್ಯೆ ಅರ್ಥ. 2 ಅಂದರೆ 4 ಅಂದರೆ ಒಟ್ಟು 4000. 2000 ಅಂದರೆ 4000 ಮೇಲ್ 305 4305 ಸ್ವರೂಪದಿಂದಲಿ ಅಂದರೆ ತನ್ನಿಂದ ಬರೀ ರೂಪಗಳಿಂದ ಅಂದಿಲ್ಲ, ತನ್ನಿಂದ ಅತ್ಯಂತ ಅಭಿನ್ನವಾದ ತನ್ನ ರೂಪಗಳಿಂದ ಅಂತ ಅಭಿಪ್ರಾಯ. ಸ್ವರೂಪದಿಂದಲೇ ತನ್ನಿಂದ ಅಭಿನ್ನವಾದ
ಆ ರೂಪಗಳಿಂದ ನವನೀತಸ್ತಘೃತದಂತೆ ಇಪ್ಪ ಬೆಣ್ಣೆ ಒಳಗಿರ್ತಕ್ಕಂತಹ ತುಪ್ಪದಂತೆ ಪರಮಾತ್ಮ ಇದ್ದಾನೆ ಅಂತ. ಅಂದ್ರೆ ಒಟ್ಟು ಈ ಪದ್ಯದಲ್ಲಿ ಹೇಳಿರತಕ್ಕಂಥ ವಿಚಾರ ಎರಡು ಅಂಶ. ಆನಂದಮಯ ಕೋಶದಲ್ಲಿ ಆನಂದಮಯ ನಾಮಕನಾಗಿ ನಾರಾಯಣ ರೂಪಿ ಪರಮಾತ್ಮ 3052 ರೂಪಗಳಿಂದ ಇದ್ದಾನೆ. ಮುಂದೆ ವಿಶೇಷವಾಗಿ ವಾಯುದೇವರಲ್ಲಿ ಪರಮಾತ್ಮ 4305 ರೂಪಗಳಿಂದ ಬೆಣ್ಣೆಯಲ್ಲಿರತಕ್ಕಂಥ ತುಪ್ಪದಂತೆ ಭಗವಂತ ಸನ್ನಿಹಿತನಾಗಿದ್ದಾನೆ ಎಂಬ ವಿಚಾರವನ್ನು ಜಗನ್ನಾಥದಾಸರು ಈ ಪದ್ಯದಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನವನೀತ ಬೆಣ್ಣೆಗೆ ಅಭಿಮಾನಿ ಮುಖ್ಯ ಪ್ರಾಣದೇವರು. ಆದ್ದರಿಂದ ಮುಖ್ಯ ಪ್ರಾಣದೇವರ ಮೇಲೆ ಅತ್ಯಂತ ಪ್ರೀತಿ ಭಗವಂತನಿಗೆ ಅಂತ. ಯಾಕೆ ಭಗವಂತ ನವನೀತ ಚೋರ, ನವನೀತ ಚೋರತ್ವ ಭಗವಂತನಿಗೆ ದೋಷವೂ ಅಲ್ಲ. ಬೆಣ್ಣೆಗೆ ಅಭಿಮಾನಿ ಮುಖ್ಯ ಪ್ರಾಣದೇವರು ಒಂದು ಪಂಚರಾತ್ರ ಆಗಮಗಳಲ್ಲಿ ಬರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪರಮಾತ್ಮ ಅತ್ಯಂತ ಪ್ರೀತಿಯಿಂದ ಮುಖ್ಯ ಪ್ರಾಣದೇವರ ಮೇಲೆ ಪೂರ್ಣಾನುಗ್ರಹ ಮಾಡುವ ದೃಷ್ಟಿಯಿಂದ ಬೆಣ್ಣೆಯನ್ನು ಯಾವಾಗಲೂ ಸ್ವೀಕಾರ ಮಾಡ್ತಾ ಇದ್ದ, ತಿನ್ನುತ್ತಾ ಇದ್ದ ಅಂತ ಹೇಳೋದುಂಟು ಅಲ್ಲಿ ಮಹಾಭಾರತದಲ್ಲಿ. ಆ ರೀತಿ ವಿಶೇಷವಾಗಿ ಮುಖ್ಯ ಪ್ರಾಣದೇವರ ಮೇಲಿನ ಅನುಗ್ರಹದಿಂದ ಇಲ್ಲಿ ಭಗವಂತ 4305 ರೂಪಗಳಿಂದ ಅವರಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾರಾಯಣ ರೂಪ ಆನಂದಮಯ ಕೋಶದಲ್ಲಿ ನಾವು ಹಿಂದೆ ತಿಳಿದಂತೆ 3052 ರೂಪಗಳಿಂದ ಇದೆ ಅಂತ ತಿಳಿದಿದ್ದೇವಲ್ಲ. ಈ ಸಂಖ್ಯೆ ಆನಂದ, ಆನಂದ ಎಂಬ ಶಬ್ದದಲ್ಲಿರತಕ್ಕಂಥ ಅಕ್ಷರಗಳನ್ನು ನಾವು ಹಿಂಬದಿಯಾಗಿ ಓದಿದಾಗ, ಮೊದಲನೇದಾಗಿ ದಕಾರ ಇದು 3ನೇ ಅಕ್ಷರ, ತ ತ ದ 3ನೇ ಅಕ್ಷರ, ನಂ ಅಂದರೆ ನಕಾರ 5ನೇ ಅಕ್ಷರ, ತ ತ ದ ದ ನ, ಆಮೇಲೆ ಆ 2ನೇ ಅಕ್ಷರ. ಒಟ್ಟು ನಾವು ಈ ರೀತಿ ಸೇರಿಸಿದಾಗ ಅದು 3052 ಅಂತ ಸಂಖ್ಯೆ ಬರುತ್ತದೆ. ಅಂಕಾನಾಂ ವಾಮತೋಗತಿ ಅಂತ ಹೇಳಿದ ಹಾಗೆ ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು. ಇದೇ ರೀತಿ ಮುಂದೆ ವಿಶೇಷವಾಗಿ ಭಗವಂತ ಭಾರತಿ ಈಶನುಳು ಅಂತ ಹೇಳಿದ್ದಾರೆ. ಭಾರತಿ ಈಶನುಳು ಇಪ್ಪ ಭಾರತೀಶ, ಈ ಶಬ್ದವನ್ನು ನಾವು ಚಿಂತನೆ ಮಾಡಿದಾಗಲೂ ಕೂಡ ಭಾ 4ನೇ ಅಕ್ಷರ, ಗೊತ್ತಾಯ್ತಾ, ರತಿ ಇದು 30 ಅಂತ ಅಂದರೆ ಅಭಿಪ್ರಾಯ. ವಿಶೇಷವಾಗಿ ನಾವು ಚಿಂತನೆ ಮಾಡೋದಾದರೆ ಅನಂತರ ಶ 5 ಭಾರತೀಶ 4305 ಅಂತ ಈ ರೀತಿ ಸಂಖ್ಯೆ ಬರತಕ್ಕಂಥದ್ದು ಅಂತ ಚಿಂತನೆ ಮಾಡಬೇಕು. ಅಂತೂ ಇದರ ಮುಖ್ಯ ತಾತ್ಪರ್ಯಾರ್ಥ ನಾರಾಯಣ ನಾಮಕನಾದ ಪರಮಾತ್ಮ 3052 ರೂಪಗಳನ್ನು ಧಾರಣ ಮಾಡಿ ನಮ್ಮ ಸ್ಥೂಲ ಶರೀರದಲ್ಲಿರ್ತಕ್ಕಂಥ ಆನಂದಮಯ ಕೋಶದಲ್ಲಿ ಆನಂದಮಯ ನಾಮಕನಾಗಿದ್ದಾನೆ. ಅನಂತರ ಭಾರತೀ ರಮಣ ಮುಖ್ಯಪ್ರಾಣದೇವರಲ್ಲಿ 4305 ರೂಪಗಳಿಂದ ಎಲ್ಲ ರೂಪಗಳು ಕೂಡ ಪರಮಾತ್ಮನ ರೂಪಗಳು, ಅವನಿಂದ ಅಭಿನ್ನವಾಗಿರತಕ್ಕಂಥ ರೂಪಗಳು, ರೂಪಗಳಿಂದ ಬೆಣ್ಣೆಯಲ್ಲಿ ಭಗವಂತ ತುಪ್ಪದಲ್ಲಿ ಇರುವಂತೆ ಅಂದರೆ ಯಾರಿಗೂ ಪ್ರತ್ಯಕ್ಷವಾಗಿ ಗೋಚರನಾಗದೇನೆ ಅವಿಜ್ಞಾತ ಸಖನಾಗಿ ಭಗವಂತ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು ಈ ನಿಟ್ಟಿನಲ್ಲಿ. ಇನ್ನೊಂದು ಬಾರಿ ಶಬ್ದಾರ್ಥವನ್ನು ನೋಡೋಣ. 3000 ಅರ್ಧಶತ ಅಂದರೆ 50 ಮೇಲೀರಧಿಕ ರೂಪಗಳ ಧರಿಸಿ, ಅದರ ಮೇಲೆ ಈರಧಿಕ ಅಂದರೆ 2 ಹೆಚ್ಚಾದ ರೂಪಗಳು 3000. ನಾವು ಚಿಂತನೆ ಮಾಡುವಾಗ ವಿಶೇಷವಾಗಿ ನಾರಾಯಣ ರೂಪದಿಂದ 3052 ರೂಪಗಳನ್ನು ಧಾರಣೆ ಮಾಡಿ ಧರಿಸಿ ಶರೀರದೊಳಗ ಶರೀರದೊಳ ಆನಂದಮಯ, ನಮ್ಮ ಶರೀರದೊಳಗಿರತಕ್ಕಂಥ ಆನಂದಮಯ ಕೋಶದಲ್ಲಿ ಆನಂದಮಯ ನಾಮಕನಾಗಿದ್ದವನು ನಾರಾಯಣಾಕ್ವಯನು, ನಾರಾಯಣ ರೂಪಿ ಪರಮಾತ್ಮ ನಾರಾಯಣ ಎಂಬ ಹೆಸರುಳ್ಳ ಭಗವಂತ ಇದ್ದಾನೆ. ಅನಂತರ ಮುಖ್ಯ ಪ್ರಾಣದೇವರಲ್ಲಿ 2000 ಮೇಲ್ 305 ಈರು, ಈರ ಈರ ಅಂದರೆ 2 ಅಂತ ಸಂಖ್ಯೆ, ಈರೆರಡು ಎರಡು ಎರಡು ಸೇರಿಸಿದಾಗ 4 ಅಂದರೆ 4000 2000 ಎಂಬ ಶಬ್ದಕ್ಕೆ 4000 ಮೇಲ್ 305 ಸ್ವರೂಪದಿಂದಲೇ ಮೇಲೆ 305 4305 ರೂಪಗಳಿಂದ ಸ್ವರೂಪ ತನ್ನಿಂದ ಅಭಿನ್ನವಾಗಿರ್ತಕ್ಕಂಥ ರೂಪಗಳಿಂದ ಭಾರತೀಶನೊಳಿಪ್ಪ ಅಂದರೆ ಭರತೀಪತಿಯಾದ ಮುಖ್ಯ ಪ್ರಾಣದೇವರಲ್ಲಿದ್ದಾನೆ. ಹೇಗೆ ನವನೀತಸ್ತಘೃತದಂತೆ ಬೆಣ್ಣೆಯಲ್ಲಿ ತುಪ್ಪ ಇರುತ್ತದೆ, ಕಾಯಿಸಿದ ಮಾತ್ರ ಬೆಣ್ಣೆ ಅಭಿವ್ಯಕ್ತವಾಗುತ್ತದೆ, ಹಾಗೆ ನಮ್ಮಲ್ಲಿ ಭಗವಂತ ಅಥವಾ ಮುಖ್ಯ ಪ್ರಾಣದೇವರಲ್ಲಿದ್ದಾನೆ. ನಮ್ಮ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಪರಿಪೂರ್ಣ ನಮ್ಮ ಸಾಧನೆ ಆದಾಗ ತಪಸ್ಸೆಂಬ ಬಿಸಿಯಿಂದ ನಮ್ಮ ದೇಹವನ್ನು ಕಾಯಿಸಿದಾಗ ಅಲ್ಲಿ ಭಗವಂತನ ಸನ್ನಿಧಾನ ಎಂಬ ತುಪ್ಪ ನಿಶ್ಚಿತವಾಗಿ ನಮಗೆ ಜಾಗೃತವಾಗುತ್ತದೆ ಅಂತ ನಾವು ಚಿಂತನೆ ಮಾಡಬೇಕು. ಈ ರೀತಿ ತಿಳಿಸ್ತಾ ಮುಂದಿನ ಪದ್ಯದಲ್ಲಿ 19ನೇ ಪದ್ಯದಲ್ಲಿ ಜಗನ್ನಾಥದಾಸರು ಹಿಂದೆ ಹೇಳಿದ ಹಾಗೆ ಅಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ಪ್ರಾಣ ರೂಪಗಳಲ್ಲಿ 5 ರೂಪದಿಂದ ಇದ್ದಾನೆ ಅಂತ. 5 ರೂಪ ಅಂದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ
ಈ ಪಂಚಮೂರ್ತಿಯಾದ ಭಗವಂತ ಅನೇಕ ರೂಪಗಳಿಂದ ಈ ಪಂಚಪ್ರಾಣರಲ್ಲಿದ್ದಾನೆ. ಆ ವಿಚಾರವನ್ನು ಮತ್ತೆ 19 ಮತ್ತು 20 ಪದ್ಯದಿಂದ ಜಗನ್ನಾಥದಾಸರು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಹಿಂದಿನ ಪದ್ಯವನ್ನು ಒಂದು ಬಾರಿ ಪಠನ ಮಾಡಿ 19 ಪದ್ಯಕ್ಕೆ ಹೋಗೋಣ. 3000 ಅರ್ಧಶತ ಮೇಲೀರಧಿಕ ರೂಪಗಳ ಧರಿಸಿ ಶರೀರದೊಳು ಶರೀರದೊಳಗ ಆನಂದಮಯ ನಾರಾಯಣ ಕ್ವಯನು. 2000 ಮೇಲ್ 305 ಸ್ವರೂಪದಿಂದಲಿ ಭಾರತೀಶ ನೋಡಿಪ್ಪನವನೀತಸ್ತಗೃತದಂತೆ. 19 ಪದ್ಯವನ್ನು ನೋಡೋಣ. ಪಂಚಪ್ರಾಣರಲ್ಲಿ ಈ ಪಂಚರೂಪಿಯಾದ ಪರಮಾತ್ಮನ ಸನ್ನಿಧಾನ ಹೇಗಿದೆ, ಎಷ್ಟೆಷ್ಟು ರೂಪದಿಂದ ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪ ಪರಮಾತ್ಮ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ನೋಡೋಣ. 3050 ಶರೀರದೊಳಗ ನಿರುದ್ಧನಿಪ್ಪ 111 ಅಪಾನ ನೊಳಿಪ್ಪ ಪ್ರದ್ಯುಮ್ನ. 3ನೆಯ ವ್ಯಾನದೊಳಗೈದರೆ 100 ರೂಪದಿ ಸಂಕರ್ಷಣ 535 ದಾನ ನೊಳಿಪ್ಪ ಮಾಯೇಶ. ಒಂದು ಪದ್ಯದಲ್ಲಿ 4 ಪ್ರಾಣಗಳಲ್ಲಿ, ಪ್ರಾಣ ಅಪಾನ ವ್ಯಾನ ಉದಾನ, ಈ 4 ಪ್ರಾಣರಲ್ಲಿ 4 ರೂಪದಿಂದ ಭಗವಂತ ಎಷ್ಟು ರೂಪದಿಂದ ಇದ್ದಾನೆ ಎಂಬುದನ್ನು ಜಗನ್ನಾಥದಾಸರು ಬಹಳ ಸುಂದರವಾಗಿ ಬರೀತಾ ಇದ್ದಾರೆ. ಮೊದಲನೇದ್ದು ಅನಿರುದ್ಧ ರೂಪ. ಅನಿರುದ್ಧ ರೂಪ ಪ್ರಾಣನಾಮಕನಾದ ವಾಯುದೇವರ ಶರೀರದೊಳಗೆ, ಅನಿರುದ್ಧನು ಅನಿರುದ್ಧ ರೂಪಿಯಾದ ಪರಮಾತ್ಮ ಪ್ರಾಣ ಪ್ರಾಣನಾಮಕ ವಾಯುದೇವರ ಶರೀರದೊಳಗೆ, ದೇಹದಲ್ಲಿ ಅವರ ದೇಹದೊಳಗೆ 3 50 ಅಂದರೆ 53 ರೂಪಗಳಿಂದ, 3 ಹೆಚ್ಚಾದ 53 50 ಅಂದರೆ 53 ರೂಪಗಳಿಂದ ಪ್ರಾಣ ಶರೀರದೊಳು ಅನಿರುದ್ಧ ನಿಪ್ಪ ಅನಿರುದ್ಧ ರೂಪಿ ಪರಮಾತ್ಮ ಇದ್ದಾನೆ. ಅನಂತರ 111 ಅಪಾನನೊಳಿಪ್ಪ ಪ್ರದ್ಯುಮ್ನ. ಪ್ರದ್ಯುಮ್ನ ರೂಪಿ ಪರಮಾತ್ಮ ಅಪಾನಳು ಎಷ್ಟು ರೂಪದಿಂದ ಇದ್ದಾನೆ ಅಂತಂದರೆ ಅಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ತಿಳಿಸ್ತಾ ಅಪಾನಳು ಅಪಾನ ವಾಯುನಳು 511 ಅಂದರೆ 11 500 ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅನಿರುದ್ಧ ನಿಪ್ಪ 500 11 ಅಪಾನನೊಳಿಪ್ಪ ಪ್ರದ್ಯುಮ್ನ ಅಂದರೆ ಪ್ರದ್ಯುಮ್ನ ರೂಪಿ ಪರಮಾತ್ಮ ಅಪಾನ ರೂಪಿಯಾದ ಪ್ರಾಣದೇವರಲ್ಲಿ ಅಪಾನ ವಾಯುವಿನಲ್ಲಿ 511 ರೂಪಗಳಿಂದ ಇದ್ದಾನೆ. ಇಪ್ಪ ಅಂದರೆ ಸನ್ನಿಹಿತನಾಗಿದ್ದಾನೆ. ಆಮೇಲೆ 3ನೆಯ ವ್ಯಾನದೊಳು ಅಂದರೆ ಪ್ರಾಣ ಅಪಾನ ವ್ಯಾನ, 3ನೇ ವಾಯು ಅಂತನಿಸಿಕೊಂಡ, 3ನೇ ಪ್ರಾಣ ಅಂತನಿಸಿಕೊಂಡ ವ್ಯಾನ ರೂಪ ಪ್ರಾಣನಲ್ಲಿ 3ನೆಯ ವ್ಯಾನನೊಳು ಅಂತ ಹೇಳುವಾಗ 3ನೆಯ ವ್ಯಾನನೊಳಗೆ ಅಂದರೆ 3ನೆಯವರಾದ ವ್ಯಾನ ಅಂತನಿಸಿಕೊಂಡ ಆ ಪ್ರಾಣದೇವರಲ್ಲಿ ತಿಳಿಸುವಾಗ 500 ರೂಪದಿ ಅಂದರೆ 500 ರೂಪದಿ ಅಂದರೆ ಅಭಿಪ್ರಾಯ ಚಿಂತನೆ ಮಾಡಬೇಕು ನಾವು. 500 ಎಷ್ಟು ಚೆನ್ನಾಗಿದೆ ನೋಡ್ರಿ. 500 ರೂಪದಿ 500 ಅಂದರೆ 150 ಅಂತ ಅಭಿಪ್ರಾಯ ಗೊತ್ತಾಯ್ತಾ. ಅರಗಳಿಗೆ ಬಿಟ್ಟಗಲನು ಅಂದರು, ಅರಗಳಿಗೆ ಅಂದರೆ ಅರ್ಧ ಕ್ಷಣವೂ ಕೂಡ ಭಗವಂತ ಬಿಟ್ಟಿರಲಾರ ಭಕ್ತರನ್ನು ಹೇಳಿದ್ದುಂಟು. ಹಾಗೆ 100 ಅಂದರೆ 100 ಸಂಪೂರ್ಣ 100 100 100 ಅಂತಂದರೆ 50 ಅಂದರೆ ಅಭಿಪ್ರಾಯ 500 ರೂಪದಿ ಅಂದರೆ ತಿಳಿಸುವಾಗ 55 ರೂಪಗಳಿಂದ ಇದ್ದಾನೆ ಪ್ರದ್ಯುಮ್ನ ರೂಪಿ ಪರಮಾತ್ಮ. ಇದು ಸಂಕರ್ಷಣ ರೂಪಿ ಪರಮಾತ್ಮ ವ್ಯಾನ ರೂಪ ಪ್ರಾಣನಲ್ಲಿ 55 ರೂಪಗಳಿಂದ ಇದ್ದಾನೆ. ಆಮೇಲೆ ಮಾಯೇಶ ಮಾಯಾಪತಿಯಾದ ವಾಸುದೇವ ರೂಪಿ ಪರಮಾತ್ಮ 135 ಉದಾನನೊಳಿಪ್ಪ ಅಲ್ಲಿ ತಿಳಿಸುವಾಗ ಸ್ಪಷ್ಟಪಡಿಸ್ತಾರೆ. ಸಂಕರ್ಷಣ 535 ರೂಪಗಳಿಂದ ಉದಾನ ರೂಪ ಪ್ರಾಣನಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಇದು ಸಾರಿ ಮಾಯಾಪತಿಯಾದ ವಾಸುದೇವ ರೂಪಿ ಪರಮಾತ್ಮ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟು ಲೆಕ್ಕವನ್ನು ನಾವು ಚಿಂತನೆ ಮಾಡೋಣ. ವಿಶೇಷವಾಗಿ ಪ್ರಾಣನಾಮಕ ವಾಯುದೇವರಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಆ ಪ್ರಾಣನಾಮಕ ವಾಯುದೇವರ ಶರೀರದ ಒಳಗೆ ವಿಶೇಷವಾಗಿ 53 ರೂಪಗಳಿಂದ ಇದ್ದಾನೆ. ಅಪಾನನಾಮಕ ವಾಯುದೇವರಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ 511 ರೂಪಗಳಿಂದ ಇದ್ದಾನೆ. ಅನಂತರ ಸಂಕರ್ಷಣ ರೂಪಿಯಾದ ಪರಮಾತ್ಮ 3ನೇ ವ್ಯಾನ ರೂಪರಾದ ಪ್ರಾಣದೇವರಲ್ಲಿ ನಾವು ಸ್ಪಷ್ಟವಾಗಿ ಹಿಂದೆ ತಿಳಿದಂತೆ 55 ರೂಪಗಳಿಂದ ಇದ್ದಾನೆ. ಅನಂತರ ಮಾಯಾಪತಿಯಾದ ವಾಸುದೇವ ರೂಪ ಪರಮಾತ್ಮ ಉದಾನ ಎಂಬ ಪ್ರಾಣದೇವರಲ್ಲಿ 535 ರೂಪಗಳಿಂದ ಇದ್ದಾನೆ. ಮುಂದಿನ ಪದ್ಯದಲ್ಲಿ ಮೂಲ ರೂಪಿಯಾದ ನಾರಾಯಣ ರೂಪಿ ಪರಮಾತ್ಮ ಅವನು ನಾವು ಹಿಂದೆ ಹೇಳಿದಂತೆ ವಿಶೇಷವಾಗಿ ಅಲ್ಲಿ ನಾರಾಯಣ ರೂಪಿ ಪರಮಾತ್ಮ ಸಮಾನ ಎಂಬ ಪ್ರಾಣದೇವರಲ್ಲಿ
ಸಮಾನ ಎಂಬ ಪ್ರಾಣದೇವರಲ್ಲಿ ನಾವು ಚಿಂತನೆ ಮಾಡುವಾಗ ವಿಶೇಷವಾಗಿ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಸಮಾನ ಎಂಬ ಪ್ರಾಣದೇವರಲ್ಲಿ 557 ರೂಪಗಳಿಂದ ನಾರಾಯಣ ರೂಪ ಪರಮಾತ್ಮ ಇದ್ದಾನೆ. ಆ ಪದ್ಯದ ವಿಚಾರ ಸ್ವಲ್ಪ ವಿಸ್ತಾರವಾಗಿದೆ, ಅದನ್ನು ಮತ್ತೆ ನಾಳೆ ತಿಳಿಯೋಣ. ಈ ಪದ್ಯವನ್ನು ನೋಡೋಣ ಇನ್ನೊಂದು ಬಾರಿ. ಅಂದರೆ ಎಲ್ಲ ಸಂಖ್ಯೆಯನ್ನು 5 ಪ್ರಾಣಗಳಲ್ಲಿ 5 ರೂಪದ ಪರಮಾತ್ಮ ಎಷ್ಟೆಷ್ಟು ರೂಪದಿಂದ ಇರುತ್ತಾನೆ. ವಾಯುಪುರಾಣ ಮತ್ತು ವಿಶೇಷವಾಗಿ ವೈಶ್ವಾನರ ವಿದ್ಯಾ ಅಂತ ಉಂಟು. ಆ ಎಲ್ಲ ಕಡೆ ಹೇಳಿರತಕ್ಕಂಥ ವಿಚಾರವನ್ನು ಜಗನ್ನಾಥದಾಸರು ಕನ್ನಡೀಕರಣ ಮಾಡಿ ನಮಗೆ ಹೇಳಿಕೊಟ್ಟಿದ್ದಾರೆ ಅಂತ. ಇನ್ನೊಮ್ಮೆ ಪದ್ಯ ನೋಡೋಣ. 350 ಪ್ರಾಣ ಶರೀರದೊಳಗ ನಿರುದ್ಧ ನಿಪ್ಪ 511 ಅಪಾನ ನೊಳಿಪ್ಪ ತದ್ಯುಮ್ನ ಮೂರನೆಯ ವ್ಯಾನದೊಳಗೈದರೆ 100 ರೂಪದಿ ಸಂಕರ್ಷಣ 535 ಉದಾನ ನೊಳಿಪ್ಪ ಮಾಗೇಶ. ಈ ರೀತಿ ಜಗನ್ನಾಥದಾಸರು ಬಹಳ ಸುಂದರವಾಗಿ ಎರಡು ಪದ್ಯಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು 20ನೇ ಪದ್ಯದಲ್ಲಿ ಈ ವಿಷಯ ಮುಂದುವರಿಯುತ್ತದೆ, ಅದನ್ನು ನಾಳೆ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.